हाय फ्रेंड्स, वेलकम टू विजयलक्ष्मी किचन। नानिवत्तु निमगे मटन चुक्का माडोदन्न हेळ्कोड्तीनि। अदक्के बेकागिरुवंत पदार्थगळु 1 केजि मटन तगोंडिदीनि, 4 टमोटो, 1 कप् मोसरु, 1 स्पून जीरे मेणसु, 1 स्पून जीरिगे, कोत्तमिरि सोप्पु, जिंजर गार्लिक पेस्ट 2 स्पून, रुचिगे तक्कष्टु उप्पु, मत्ते बेडगे मेणसिनकायि 1 10, अरिशिण 1 स्पून, ईरुळ्ळि 4, ಮತ್ತೆ ಧನಿಯಾ 2 ಸ್ಪೂನ್। ಈಗ ಮಾಡೋದನ್ನ ಹೇಳ್ತೀನಿ ನಾನು। ಈಗ ಕುಕ್ಕರ್ ಗೆ 4 ಸ್ಪೂನ್ ಎಣ್ಣೆ ಹಾಕಿ ಇಟ್ಟಿದ್ದೀನಿ, ಅದು ಕಾದಿದೆ। ಅದಕ್ಕೆ ಇವಾಗ ಮಟನ್ ಸೇರಿಸ್ತಾ ಇದ್ದೀನಿ। ನೋಡಿ, ಈಗ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ। ಈಗ ಅರಿಶಿನ ಹಾಕ್ತಾ ಇದೀನಿ। ಈಗ ಉಪ್ಪು ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು। ಈಗ ಮೊಸರು ಇದನ್ನ ಚೆನ್ನಾಗಿ ಕಲಸಬೇಕು। ನೋಡಿ, ಈಗ ಎಲ್ಲ ಚೆನ್ನಾಗಿ ಕಲಸಿದ್ದೀನಿ। ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದೀನಿ, ಮಟನ್ ಗಿಂತ ಸ್ವಲ್ಪ ಮೇಲೆ ಬರಬೇಕು। ಅಷ್ಟು ನೀರು ಹಾಕಿಬಿಟ್ಟು 5 ವಿಜಿಲ್ ಬರ್ಸ್ಕೊಳ್ಬೇಕು, ಆಮೇಲೆ ನಾನು ಮಿಕ್ಕ ಪ್ರೋಸೆಸ್ ತೋರಿಸ್ತೀನಿ। ನೋಡಿ, ಇಷ್ಟು ನೀರು ಹಾಕಬೇಕು। ಮಟನ್ ಗಿಂತ ಸ್ವಲ್ಪ ಮೇಲೆ ಇರಬೇಕು ನೀರು। ಈಗ ಮುಚ್ಚಳ ಮುಚ್ಚಿ ನಾನು 5 ವಿಸಿಲ್ ಬಂದಮೇಲೆ ನಿಮಗೆ ಬೇರೆ ಪ್ರೋಸೆಸ್ ತೋರಿಸ್ತೀನಿ। ನೋಡಿ ಫ್ರೆಂಡ್ಸ್, 5 ವಿಸಿಲ್ ಬಂದಿದೆ। ಈಗ ಇದು ಬೆಂದಿದೆ। ಇದು ಈಗ ಇದನ್ನ ಈ ಕಡೆ ಒಲೆಗೆ ಶಿಫ್ಟ್ ಮಾಡ್ತೀನಿ। ಸಿಮ್ಮಲ್ಲಿ ಇಟ್ಟು ಈ ಕಡೆ ಒಲೆಯಲ್ಲಿ ಇಟ್ಟಿದ್ದೀನಿ। ಈ ಕಡೆ ಒಲೆಗೆ ಈಗ ಬಾಣಲಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ। ನೋಡಿ, ಈಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಮೆಣಸು ಧನಿಯಾ 2 ಸ್ಪೂನ್, ಬೇರೆ ಮೆಣಸಿನಕಾಯಿ, ಲವಂಗ 1/6, ಚಕ್ಕೆ 1 ಪೀಸು, ಸೋಂಪು 1/2 ಸ್ಪೂನ್। ಈಗ ಇದನ್ನ ಚೆನ್ನಾಗಿ ಹುರಿಬೇಕು। ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಟು ಹುರಿಬೇಕು ಇದನ್ನ। ಇದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋ ತನಕ ಸಣ್ಣ ಚೆನ್ನಾಗಿ ಫ್ರೈ ಮಾಡಬೇಕು। ನೋಡಿ, ಈ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸಬೇಕು। ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ। ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಈಗ ಇದನ್ನು ನಾನು ನೀರು ಹಾಕ್ತೀರ ರುಬ್ಕೊಳ್ತೀನಿ, ಪುಡಿ ಪುಡಿಯಾಗಿ ಮಿಕ್ಸಿಗೆ ಹಾಕಿ ಒಲೆ ಆರಿಸಿ ಇದನ್ನು ತಣ್ಣಗೆ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ। ನೋಡಿ, ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ, ನೀರು ಹಾಕಿದೆ। ನೋಡಿ, ಈ ರೀತಿ ಪುಡಿ ಮಾಡ್ಕೊಳ್ಬೇಕು। ಈಗ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ। ನೋಡಿ, ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು। ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು। ನೋಡಿ, ಇದು ನೀರೆಲ್ಲ ಡ್ರೈ ಆಗಿದೆ, ಈಗ ಒಲೆ ಆರಿಸ್ತೀನಿ। ಈ ರೀತಿ ಇರಬೇಕು। ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ।
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಆಗಲೇ ಮಟನ್ಗೂ ಹಾಕಿದ್ದೀವಿ ಉಪ್ಪು ನೋಡ್ಕೊಂಡು ಉಪ್ಪು ಹಾಕಬೇಕು ನೋಡಿ ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಟೊಮೆಟೊ ಎಲ್ಲ ಇನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ತಕ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗ್ತಾ ಇದೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗಬಿಡಬೇಕು ನೋಡಿ ಈಗ ನಾವು ಪುಡಿ ಮಾಡ್ಕೊಂಡಿವಲ್ಲ ಆ ಪುಡಿನ ಇದಕ್ಕೆ ಹಾಕಬೇಕು ನೋಡಿ ಆ ಪುಡಿ ಎಲ್ಲ ಸೇರಿಸಿದ್ದೀನಿ ಅದು ಚೆನ್ನಾಗಿ ಇದರ ಜೊತೆ ಹೊಂದ್ಕೊಳ್ಳೋ ತನಕ ಸ್ವಲ್ಪ ಉರಿಬೇಕು ಈಗ ಬೇಯಿಸಿರೋ ಅಂತ ಮಟನ್ ಹಾಕಣ ಈಗ ಎಲ್ಲ ಚೆನ್ನಾಗಿ ಕಲಸಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ಇದು ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾನು ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಬಾಣಂತರಿಗೆ ಇದು ತುಂಬಾನೇ ಒಳ್ಳೆಯದು ಮೇಕೆ ಮಾಂಸ ಯಾಕಂದ್ರೆ ಅದು ತುಂಬಾ ಹೀಟ್ ಬಾಣಂತರಿ ತಿನ್ನೋದ್ರಿಂದ ಅವರಿಗೆ ಕೋಲ್ಡ್ ಆಗೋದಿಲ್ಲ ಮತ್ತೆ ಇದು ಮೇಕೆ ಮಾಂಸ ಅಂದ್ರೆ ತುಂಬಾನೇ ಒಳ್ಳೆಯದು ದೇಹಕ್ಕೆ ಇದು ಆದಷ್ಟು ಬಾಣಂತರಿಗೆ ತುಂಬಾನೇ ಒಳ್ಳೆಯದು ಮಕ್ಕಳಿಗೆ ಮತ್ತೆ ಈ ಸ್ವಲ್ಪ ಸಣ್ಣಗಿರೋ ಮಕ್ಕಳಿಗೆ ಮೇಕೆ ಮಾಂಸ ಜಾಸ್ತಿ ತಿನ್ನಿಸಿದಷ್ಟು ಅವರು ಸ್ವಲ್ಪ ಶಕ್ತಿ ಬರುತ್ತೆ ಸ್ವಲ್ಪ ದಪ್ಪ ಆಗ್ತಾರೆ ಅವರು ಮೇಕೆ ಮಾಂಸ ತುಂಬಾನೇ ಒಳ್ಳೆಯದು ಈಗ ಇದು ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮಟನ್ ಚುಕ್ಕ ರೆಡಿ ಆಗಿದೆ ತುಂಬಾನೇ ರುಚಿಯಾಗಿದೆ ನೀವು ಒಂದ್ಸಾರಿ ನೋಡಿ ಫ್ರೆಂಡ್ ಮಟನ್ ಚುಕ್ಕ ರೆಡಿ ಆಗಿದೆ ತುಂಬಾ ರುಚಿಯಾಗಿದೆ ಇದೇ ರೀತಿ ನೀವು ಒಂದ್ಸಾರಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು